ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ತಮಗೆಲ್ಲರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಮಹತ್ವದ ಭಕ್ತಿ ಸಾರವನ್ನು ಆಲಿಸೋದದ. ಈ ಭೂಮಿಯ ಮೇಲೆ ನವನಾಥರು ಹುಟ್ಟಿ ಬರಬೇಕಾದ್ರೆ ಕಾರಣ ಏನು? ಆ ನವನಾಥರು ಯಾರ್ಯಾರು, ಯಾವ ಯಾವ ಸ್ಥಳದಲ್ಲಿ ಅವರು ಪ್ರಕಟವಾಗಬೇಕಾಯಿತು, ಯಾವ ಯಾವ ನಾಮದೊಂದಿಗೆ ಅವರು ಈ ಭೂಮಿ ಮೇಲೆ ಅವತರಿಸಬೇಕಾಯಿತು ಅನ್ನುವುದರ ಕುರಿತು ಬಹಳಷ್ಟು ಮಾರ್ಮಿಕವಾದಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋದು. ಆ ನವನಾಥರು ಯಾರು? ನವನಾರಾಯಣರೇ ನವನಾಥರು. ಆ ನವನಾರಾಯಣರು ನವನಾಥರಾಗಿ ಹುಟ್ಟಿ ಬರಲಿಕ್ಕೆ ಕಾರಣ ಏನು? ಯಾಕೆ ಈ ಭೂಮಿ ಮೇಲೆ ಅವರು ಅವತರಿಸಿದರು ಅನ್ನುವಂಥ ಮಹತ್ವದ ಭಕ್ತಿಯ ಸಾರವುಳ್ಳಂಥ ಆ ನವನಾಥರ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳೋದದ. ಈ ನವನಾರಾಯಣರು ಯಾಕೆ ಭೂಮಿಯ ಮೇಲೆ ನವನಾಥರಾಗಿ ಹುಟ್ಟಿ ಬರಬೇಕಾಯಿತು ಅನ್ನುವಂಥ ಒಂದು ಮಾರ್ಮಿಕ ವಿಚಾರವನ್ನು ನಾವು ಅವಲೋಕನ ಮಾಡಿದಾಗ, ಈ ಭೂಮಿ ಮೇಲೆ ಈ ಜಗತ್ತಿಗೆ ಆಧಾರಭೂತವಾಗಿರುವಂಥದ್ದು ಯಾವುದು ಅಂತಂದರೆ ಅದು ಧರ್ಮ. ಧರ್ಮಾಶ್ರಯವನ್ನು ಯಾರ ತಿರಸ್ಕಾರ ಮಾಡಿ ನಡೀತಾರೋ ಅವರಿಗೆ ಎಲ್ಲ ರೀತಿಯಿಂದ ಅವನತಿ ಪ್ರಾರಂಭವಾಗ್ತದೆ. ಅದಕ್ಕೆ ಭಗವಂತನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನ್ನುವಂಥ ಅಭಯ ವಚನವನ್ನು ನೀಡಿದ ಭಗವಂತ ಈ ಜಗತ್ತಿಗೆ. ಒಮ್ಮೆ ಅಧರ್ಮಯುತವಾದಂಥ ವಾತಾವರಣ ಈ ಜಗತ್ತಿನಲ್ಲಿ ತಲೆದೋರಿತು. ಈ ಜಗತ್ತಿನ ಸಮಸ್ತರೆಲ್ಲ ಅಜ್ಞಾನದಿಂದ ಕೂಡಿದ್ದರೂ ತಾವು ಮಾಡುವಂಥ ಪಾಪವನ್ನೇ ಪುಣ್ಯ ಅಂತ ಭಾವಿಸಿ ಪಾಪ ಕಾರ್ಯದೊಳಗೆ ಅವರು ಈ ಭೂಮಿ ಮೇಲೆ ಪ್ರವೃತ್ತರಾಗಿ ಭೂಮಿಗೆ ಭಾರವಾಗಿದ್ದರು. ಅಂಥ ಸಮಯದಲ್ಲಿ ಯಾರಲ್ಲಿಯೂ ಸಹ ಶಾಂತಿ ಸಮಾಧಾನಗಳು ಉಳಿಯಲಿಲ್ಲ. ಧರ್ಮ ಅವನತಿಯ ಹಾದಿಯನ್ನು ಹಿಡಿದಿತ್ತು. ದುರ್ದರ ಪರಿಸ್ಥಿತಿ ತಲೆದೋರಿತಾ ಇತ್ತು. ವಿಷಯ ಸೇವನೆಯಿಂದ, ವಿಷಯ ವಾಸನೆಯಿಂದ ತಮ್ಮ ಬ್ರಹ್ಮ ತೇಜಸ್ಸನ್ನು ಕಳ್ಕೊಂಡು ಜನ ಭ್ರಷ್ಟರಾಗಿದ್ದರು. ಆಗಮ ನಿಗಮಗಳ ಆಜ್ಞೆಯನ್ನು ಜನ ಮೀರಿ ನಡೀತಾ ಇದ್ದರು. ಯಾವ ಕರುಣವಿಲ್ಲದೆ ನರಬಲಿಗೆ ದುರ್ಜನರು ಮುಂದಾಗಿದ್ದರು. ದುರ್ಬೋಧೆಯ ಭ್ರಾಂತಿಯಲ್ಲಿ ಮುಳುಗಿ ಆಸ್ತಿಕರು ಸಹ ನಾಸ್ತಿಕರಾಗಿ ನೀತಿ ನಿಯಮಗಳನ್ನು ಮರಿತೊಡಗಿದ್ರು. ಭಕ್ತಿ ಮಾಯವಾಯಿತು, ಭಾವ ಇಲ್ಲ, ಭಕ್ತಿ ಭಾವನೆಗಳು ಅನ್ನುವಂಥದ್ದೆಲ್ಲ ಈ ಜಗತ್ತಿನ ಮೇಲಿನ ಇಂಥ ಭಕ್ತಿ ಭಾವಗಳೆಲ್ಲ ಮರೆಯಾದವು. ಗುರುಗಳು ಗುರು ಹಿರಿಯರೆಂಬ ಅನ್ನುವಂಥ ಏನು ಶ್ರೇಷ್ಠ ಭಾವನೆಗಳಿತ್ತೋ ಅದೆಲ್ಲವೂ ಮಾಯವಾಯಿತು ಈ ಜಗತ್ತಿನಲ್ಲಿ. ಸತ್ಯ ಯಾವುದು, ಅಸತ್ಯ ಯಾವುದು, ಸಾರ ಯಾವುದು, ನಿಸ್ಸಾರ ಯಾವುದು ಅನ್ನುವಂಥ ವಿವೇಕವು ಜನರಲ್ಲಿ ಮಂದವಾಗಿ ಹೋಯಿತು. ಧರ್ಮಾಚರಣೆಗಳಿಗಿಂತ ಅಧರ್ಮಾಚರಣೆ ಎಲ್ಲ ಕಡೆ ವ್ಯಾಪಕವಾಗಿ ತುಂಬಿ ತುಳುಕಿತ್ತು. ಸತ್ಕರ್ಮಗಳು ಇಲ್ಲವಾಗಿ ದುಷ್ಕರ್ಮಗಳು ಅಧಿಕವಾಗಿ ಈ ಜಗತ್ತಿನಲ್ಲಿ ತಲೆದೋರ್ತಾ ಇದ್ದವು. ಬಹಳಷ್ಟು ಜನರಲ್ಲಿ ಕಪಟ, ಅವಿವೇಕ, ಅನೀತಿ, ಅಸಹನೆ, ಹಿಂಸಾ ಪ್ರವೃತ್ತಿಗಳು ಉದಯವಾಗಲಿಕ್ಕೆ ಪ್ರಾರಂಭವಾದವು. ಈ ಭಗವಂತನನ್ನ ಪರಮಾತ್ಮನನ್ನ ಕುರಿತು ಚಿಂತಿಸುವಂಥ ಮನೋಭಾವವೇ ಇಲ್ಲವಾಗಿ ಹೋಯಿತು. ಇರುವವರು ಕೆಲವು ಜನ ತಮ್ಮ ಹೊಟ್ಟೆ ಪಾಡಿಗಾಗಿ
ವಿಷಯ ಭೋಗಗಳಿಗಾಗಿ ಮಾತ್ರ ಎಲ್ಲರೂ ಧರ್ಮ ಮಾರ್ಗವನ್ನು ಬಿಟ್ಟು ನಡೆಯತೊಡಗಿದ್ರು. ಇಂಥ ಹೀನಾಯ ಪರಿಸ್ಥಿತಿ ಜಗದಲ್ಲಿ ತೋರಿದ್ದರಿಂದ ಜಗದ್ರಕ್ಷಕನಾದಂಥ, ಈ ಜಗತ್ತನ ಪಾಲನೆ ಮಾಡತಕ್ಕಂಥ ಶ್ರೀಮನ್ನಾರಾಯಣ ತನ್ನೊಳಗೆ ತಾನೇ ದೀರ್ಘಾಲೋಚನೆ ಮಾಡಿದ. ನಾನಿನ್ನು ಸುಮ್ಮನೆ ಕುಳಿತರೆ ಈ ಜಗತ್ತಿನಲ್ಲಿ ಧರ್ಮ ಉಳಿಯಲು ಹೇಗೆ ಸಾಧ್ಯ ಅನ್ನೋದನ್ನು ಆಲೋಚನೆ ಮಾಡಿದ. ಭೂಲೋಕದೊಳಗೆ ಭಕ್ತಿ ಯೋಗವನ್ನು ಎಲ್ಲ ಕಡೆ ಉಂಟು ಮಾಡಬೇಕು, ಪಸರಿಸಬೇಕು ಅನ್ನುವಂಥ ಸಂಕಲ್ಪ ತಾಳಿದ ಯಾರು? ಶ್ರೀಮನ್ನಾರಾಯಣ. ಈ ಲೋಕದಲ್ಲಿ ಧರ್ಮ ಉಳಿದರೆ ಮಾತ್ರ ಸತ್ಯ ಉಳಿತದೆ, ಶಾಂತಿ ಉಳಿತದೆ, ಸಮಾಧಾನ ಉಳಿತದೆ, ಸಮೃದ್ಧಿ ನೆಲೆಸ್ತದೆ ಅನ್ನುವಂಥ ಆಲೋಚನೆ ಮಾಡಿದ. ಭಕ್ತಿ ಭಾವಗಳಿದ್ರೆ ಮಾತ್ರ ಮಾನವನ ಚಿತ್ತಶುದ್ಧಿ, ಆತ್ಮದ ಉನ್ನತಿ ಉಂಟಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಮನವರಿಕೆ ಮಾಡಬೇಕನ್ನುವಂಥ ಸಂಕಲ್ಪ ತೊಟ್ಟ. ಅದಕ್ಕಾಗಿ ಧರೆಯಲ್ಲಿ ಭಕ್ತಿ, ಜ್ಞಾನ ಇವುಗಳ ಬೋಧೆಗಳುಂಟಾಗಬೇಕು ಅಂಥೇಳಿ ಭಗವಂತ ಈ ನವನಾರಾಯಣನನ್ನು ಬರಮಾಡಿಕೊಳ್ಳುವ ಸಲುವಾಗಿ ಮುಂದಾದ. ಈ ಜಗತ್ತಿನಲ್ಲಿ ಸದ್ಗುರು ಪ್ರಾಪ್ತಿಯು ಪ್ರತಿಯೊಂದು ಜೀವಿಗಳಿಗೆ ಉಂಟಾಗಬೇಕು. ಪ್ರತಿಯೊಂದು ಜೀವಿ ಮುಕ್ತನಾಗಬೇಕಾದರೆ ಸದ್ಗುರು ಪ್ರಾಪ್ತಿ ಅವಶ್ಯ. ಸರ್ವರಲ್ಲಿ ಭಗವದ್ಭಾವನೆಯನ್ನು ಉಂಟು ಮಾಡಬೇಕು ಅನ್ನುವಂಥ ಮಹಾ ಉದ್ದೇಶವನ್ನಿಟ್ಟುಕೊಂಡಂಥ ಶ್ರೀಮನ್ನಾರಾಯಣ ನವನಿಧಿಗಳಂತಿರ್ತಕ್ಕಂಥ ನವನಾರಾಯಣರನ್ನು ಆಮಂತ್ರಿಸಿದ. ಅಂಥ ಮಹಾಸನ್ನಿವೇಶದಲ್ಲಿ ಭಗವತ್ ಸ್ವರೂಪರಾದಂಥ ನವನಾರಾಯಣರು ಆಗಮಿಸ್ತಾರೆ. ಆ ಒಂಬತ್ತು ಬಂಧುಗಳೆಂದರೆ ವೃಷಭ ಕುಲಕ್ಕೆ ತೈಲವಿಲ್ಲದೆ ಪ್ರಕಾಶವನ್ನು ಉಂಟು ಮಾಡುವಂಥ ದೀಪವೇ ಆ ಒಂಬತ್ತು ಬಂಧುಗಳು, ಆ ಒಂಬತ್ತು ನವನಾರಾಯಣರು. ಅವರು ಸಚ್ಚಿದಾನಂದ ಸ್ವರೂಪರಾಗಿದ್ದರು. ಅವರು ಶಬ್ದ ಜ್ಞಾನದಲ್ಲಿ ನಿಷ್ಠಾವಂತರಾಗಿದ್ದರು ನವನಾರಾಯಣರು. ಬ್ರಹ್ಮಜ್ಞಾನದ ಪಾರಂಗತರಾಗಿದ್ದರು. ಶಿಷ್ಯರಿಗೆ ಬೋಧಿಸುವಂತಹ ವಿಷಯದಲ್ಲಿ ಸಮರ್ಥರಾಗಿದ್ದರು. ಪರಮ ಅದ್ಭುತರಾಗಿದ್ದರು. ಅತ್ಯಂತ ದಕ್ಷರೂ ಆಗಿದ್ದರು. ಬ್ರಹ್ಮ ವಿದ್ಯೆಯನ್ನು ಹೇಳ್ತಕ್ಕಂಥ ಜ್ಞಾನಮೂರ್ತಿಗಳೇ ಆ ನವನಾರಾಯಣರಾಗಿದ್ದರು. ಅವರು ವಿದ್ಯೆಯ ಪೂರ್ಣ ಬಿಂಬವೇ ಆಗಿದ್ದು ಸ್ವತಃ ಸಿದ್ಧ ಪರಬ್ರಹ್ಮನ ಸ್ವರೂಪವೇ ಅವರಾಗಿದ್ದರು. ಆ ನವನಾರಾಯಣರು ಆಕಾಶವನ್ನೇ ಹೊದ್ದು ಭೂಮಿಯನ್ನೇ ಹಾಸಿಗೆ ಮಾಡಿಕೊಂಡಿದ್ದರು. ಒಂಬತ್ತು ಜನರು ಚಿದಾಕಾಶವನ್ನು ಹೊದ್ದುಕೊಂಡು ಇದ್ದರು. ಆ ಒಂಬತ್ತು ಜನರಿಗೆ ಜ್ಞಾನವೇ ಯಜ್ಞೋಪವೀತವಾಗಿತ್ತು. ಅವರ ನಾಮಸ್ಮರಣೆಯನ್ನು ಮಾಡತಕ್ಕಂಥವರಿಗೆ ಈ ಸಂಸಾರದ ಯಾವ ಭಾರವೂ ಅದು ಭಾರವೆನಿಸ್ತಾ ಇರಲಿಲ್ಲ. ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಜ್ಞಾನವುಳ್ಳಂಥ ನವನಾರಾಯಣರನ್ನು ಶ್ರೀಮನ್ನಾರಾಯಣರು ಆಗಮಿಸ್ತಾರೆ, ಅವರನ್ನು ಬರಮಾಡಿಕೊಳ್ತಾರೆ. ಆ ನವನಾರಾಯಣರು ಕವಿ ನಾರಾಯಣ, ಹರಿನಾರಾಯಣ, ಅಂತರಿಕ್ಷ ನಾರಾಯಣ, ಪ್ರಬುದ್ಧ ನಾರಾಯಣ, ಪಿಪ್ಪಲಾಯನ ನಾರಾಯಣ, ಆವಿರ್ಹೋತ್ರ ನಾರಾಯಣ, ದ್ರುಮಿಲ ನಾರಾಯಣ, ಚಮಸ ನಾರಾಯಣ, ಕರಭಾಜನ ನಾರಾಯಣ, ಹೀಗೆ ಅವರು ಒಂಬತ್ತು ಜನರಿಗೆ ಒಂಬತ್ತು ಹೆಸರುಗಳಿದ್ದು ಅವರ ನಾಮಸ್ಮರಣೆಯನ್ನು ಮಾಡುತ್ತಿರುವಾಗ ಈ ಭೂಮಿಯ ಮೇಲಿನ ಎಲ್ಲ ಪಾತಕಗಳು ನಾಶವಾಗ್ತವೆ ಅನ್ನುವಂಥ ಅಭಿಧಾನವೂ ಇತ್ತು. ಅಷ್ಟೊಂದು ಮಹಿಮಾಶಾಲಿಗಳಾಗಿದ್ದರು ಆ ನವನಾರಾಯಣರು. ಆ ನವನಾರಾಯಣರ ಬಗ್ಗೆ ಒಂದಿಷ್ಟು ಹೇಳಬೇಕಂದ್ರೆ ಅವರು ಆ ಒಂಬತ್ತು ದೇಹಗಳು ಬೇರೆ ಬೇರೆಯಾಗಿ ತೋರ್ತಾ ಇದ್ರೂ ಸಹ ಭಗವತ್ ಸ್ವರೂಪದಿಂದ ಅವರು ಒಂದೇ ಆಗಿದ್ದರು. ಶಿಷ್ಟರಿರಲಿ ದುಷ್ಟರಿರಲಿ ಎಲ್ಲ ಜನರಿಗೆ ಅವರ ನಡವಳಿಕೆಯು ಒಂದೇ ರೂಪವಾಗಿ
ಕಾಣತಾ ಇತ್ತು. ಅವರು ಮಾಡುವ ದೇಹದಲ್ಲಿ ಆಕಾರದಲ್ಲಿ ವಿಭಿನ್ನವಾಗಿ ಕಂಡರೂ ಸಹ ಅವರು ಮಾಡುವಂಥ ಕಾರ್ಯ ಮಾತ್ರ ಒಂದೇ ಇತ್ತು. ಜಗತ್ತಿನ ಉದ್ಧಾರ ಮಾಡುವುದು, ಲೋಕಕ್ಕೆ ಉದ್ಧಾರ ಮಾಡುವಂಥ ಸಂಕಲ್ಪ ಅವರಲ್ಲಿತ್ತು. ಆ 9 ಜನ ನವನಾರಾಯಣರು ಚಿನ್ಮಯ ಸ್ವರೂಪರೇ ಆಗಿದ್ದರಿಂದ ಅವರನ್ನು ಸಂತರು ಅಂತ ಹೇಳಿದರು. ಅವರು ಭಗವತ್ ಸ್ವರೂಪಕ್ಕಿಂತ ಬೇರೆಯಾಗಿ ಇರಲೇ ಇಲ್ಲವಾಗಿತ್ತು. ಎಲ್ಲ ಭೂತ ಮಾತ್ರರನ್ನ, ಪಂಚ ಮಹಾಭೂತಗಳನ್ನ ಭಗವತ್ ಸ್ವರೂಪವೇ ಆಗಿ ಅವರು ನೋಡ್ತಾ ಇದ್ರು. ನೋಡುವವರು ಅವರೇ, ನೋಡಲ್ಪಡುವಂತ ವಸ್ತು ಸಹ ಅವರೇ ಆಗಿದ್ರು. ಆಗುವುದು, ಆಗದಿರುವುದು, ಬರುವುದು, ಹೋಗುವುದು, ಈ ಎಲ್ಲ ಕ್ರಿಯೆಗಳ ಅಭಿಮಾನವನ್ನ ಅಲ್ಲಗಳಿದು ಈ ಜಗದಲ್ಲಿ ಅವರು ನಡೀತಾ ಇದ್ರು. ಆ ನವನಾರಾಯಣರು ಇಚ್ಛೆ ಬಂದ ಕಡೆಗೆ ಹೋಗುವಂತ ಸಾಮರ್ಥ್ಯ ಅವರಿಗೆ ಇದ್ದುದರಿಂದ ಅವರು ನಿಷ್ಕಾಮರಾಗಿ ಬೇಕಾದಲ್ಲಿಗೆ ಸಹಜವಾಗಿ ಅವರು ಹೋಗಿ ಬರ್ತಾ ಇದ್ರು. ಜಗದೊಡೆಯನಾದಂತಹ ಶ್ರೀಮನ್ನಾರಾಯಣನು ತಾನು ಕುಳಿತಿರುವಂತಹ ದಿವ್ಯವಾದಂಥ ಆಸನದಿಂದ ಪ್ರೇಮಭರಿತನಾಗಿ ಆ ನವನಾರಾಯಣರನ್ನ ಸ್ವಾಗತಿಸಲಿಕ್ಕೆ ಮುಂದಾಗ್ತಾನೆ. ಶ್ರೀಹರಿಯು ತನ್ನ ಕೋಮಲವಾದಂಥ ಬಾಹುಗಳಿಂದ ಆ ನವನಾರಾಯಣರನ್ನ ಕರೆದು ಆಲಂಗಿಸ್ತಾನೆ. ಅವರನ್ನ ಕೈ ಹಿಡಿದು ಕರೆದೊಯ್ದು ಉಚಿತಾಸನದಲ್ಲಿ ಕುಳ್ಳಿರಿಸ್ತಾನೆ. ಅವರನ್ನ ಷೋಡಶೋಪಚಾರಗಳಿಂದ ಪೂಜಿಸ್ತಾನೆ. ಯಾಕೆ ತಾನು ಸಾಕ್ಷಾತ್ ಭಗವಂತನಾದರೂ ಸಹ ಆತ ಸಾಧು ಸಂತರೇ ಈ ಜಗತ್ತಿಗೆ ಶ್ರೇಷ್ಠರಾಗಿರ್ತಕ್ಕಂಥವರು. ಅದನ್ನು ತೋರಿಸುವ ಸಲುವಾಗಿ ಮಹಾತ್ಮರು ಸಾಧು ಸಂತರು ಈ ಜಗತ್ತಿಗೆ ಕೊಡುವಂಥ ಕೊಡುಗೆ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದು ಪವಿತ್ರವಾಗಿರ್ತಕ್ಕಂಥದ್ದು ಅನ್ನೋದನ್ನು ತೋರಿಸುವ ಸಲುವಾಗಿ, ಈ ಜಗತ್ತಿಗೆ ತೋರಿಸುವ ಸಲುವಾಗಿ ತಾನು ಸಾಕ್ಷಾತ್ ಭಗವಂತನಾದರೂ ಸಹ ಆ ಯತಿ ಪೂಜೆಯನ್ನು ಸ್ವತಃ ನೆರವೇರಿಸಿದ, ಆ ನವನಾರಾಯಣರನ್ನ ಪೂಜಿಸಿದ, ತಮ್ಮನ್ನ ತಮ್ಮ ಹತ್ತಿರ ಅವರನ್ನ ಕರೆಸಿದ, ಪೂಜಿಸಿದ. ಇಷ್ಟೆಲ್ಲ ಮಾಡಿದ ಮೇಲೆ ಆ ನವನಾರಾಯಣರಿಗೆ ಆಶ್ಚರ್ಯವಾಯಿತು. ಈ ಶ್ರೀಮನ್ನಾರಾಯಣ ಮನದ ಇಂಗಿತವಾದರೂ ಏನಿರಬಹುದು ಅಂಥೇಳಿ ಆ ನವನಾರಾಯಣರು ಯೋಚನೆಗೊಳಗಾದರು. ಅವಾಗ ಆ ನವನಾರಾಯಣರಂತಾರೆ, ಭಗವಂತನಾದ ಅಚ್ಯುತನೆ, ನಿನ್ನ ಮಹಾಸನ್ನಿಧಾನಕ್ಕೆ ನಮ್ಮನ್ನು ಕರೆಸಿಕೊಳ್ಳಲಿಕ್ಕೆ ಕಾರಣ ಏನು? ಸರ್ವ ಜೀವಿಗಳ ಹೃದಯಾಂತರ್ಗತನಾದಂಥ ನಿನಗೆ ನಮ್ಮಿಂದೇನಾಗಬೇಕಾಗಿದೆ? ಎಲ್ಲರನ್ನ ನಡೆಸಿ ನುಡಿಸುವಂಥ, ಸಲಹುವಂಥ, ರಕ್ಷಿಸುವಂಥ, ಮಹಾಸಾಮರ್ಥ್ಯವಂತನಾದಂಥ ನಿನ್ನ ಅಂತರಂಗದ ವಿಚಾರ ಏನು? ಅವಾಗ ಶ್ರೀಹರಿ ಅಂತಾನೆ, ಮಹಾಮುನೀಶ್ವರರೇ, ಈ ಭೂಮಿಯ ಮೇಲೆ ಕಲಿಯ ಪ್ರಭಾವ ಅಧಿಕವಾಗಿದೆ. ಈ ಭೂಮಿಯ ಮೇಲೆ ಅಧರ್ಮವೇ ಹೆಚ್ಚಾಗಿ ಧರ್ಮದ ಪ್ರಾಬಲ್ಯ ಕುಸಿತಾದ. ಇಂಥ ಸಂದಿಗ್ಧ ಸಮಯದಲ್ಲಿ ನಾವೆಲ್ಲ ಅವತರಿಸಬೇಕಾದಂಥ ಒಂದು ಸುಸಮಯ ಒದಗಿ ಬಂದ. ರಾಜಹಂಸ ಪಕ್ಷಿಗಳು ಒಮ್ಮೆಲೆ ಹೇಗೆ ಸಮುದ್ರ ತೀರಕ್ಕೆ ಬಂದು ಇಳಿಯುತ್ತವೆಯೋ ಹಾಗೆ ನಾವೆಲ್ಲ ಅವತಾರ ದೀಕ್ಷೆಯನ್ನು ಹೊಂದಿ ಈ ಭೂಮಿ ಮೇಲೆ ಅವತರಿಸಬೇಕಾಗಿದೆ ಅಂತ ಹೇಳಿದ ಶ್ರೀಮನ್ನಾರಾಯಣ. ಅವಾಗ ಶ್ರೀಮನ್ನಾರಾಯಣನ ಮಾತುಗಳನ್ನು ಕೇಳಿರ್ತಕ್ಕಂಥ ಆ ನವನಾರಾಯಣರು, ಪರಮಾತ್ಮನೇ, ನೀನು ನಮಗೆಲ್ಲ ಭೂಮಿಯಲ್ಲಿ ಅವತರಿಸುವಂತೆ ಆದೇಶ ಏನೋ ಮಾಡಿದೆ, ಆದರೆ ನಾವು ಯಾವ ನಾಮ ಅಭಿಮಾನದಿಂದ, ಯಾವ ಯಾವ ಲಕ್ಷಣಗಳೊಂದಿಗೆ, ಯಾವ ಯಾವ ಸ್ಥಳಗಳಲ್ಲಿ ನಾವು ಅವತರಿಸಬೇಕು ಅದನ್ನು ನಮ್ಮಲ್ಲಿ ನಿರೂಪಿಸಬೇಕು ಅಂಥೇಳಿ ಆ ನವನಾರಾಯಣರು ಕೇಳ್ತಾರೆ. ಇದನ್ನು ಕೇಳಿರ್ತಕ್ಕಂಥ ಭಗವಂತ, ಮುನಿ ಶ್ರೇಷ್ಠರೇ, ಹೇಳುವೆನ ಕೇಳ್ರಿ, ನೀವೆಲ್ಲ ಯಾವ ಸ್ಥಳಗಳಲ್ಲಿ ಯಾವ ಲಕ್ಷಣಗಳೊಂದಿಗೆ ಅವತರಿಸಿ ಯಾವ ಯಾವ ಕಾರ್ಯವನ್ನು ನೀವು ಭೂಮಿ ಮೇಲೆ ಮಾಡಬೇಕು
ಅನ್ನುವುದನ್ನ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸುವೆ. ನೀವೆಲ್ಲರೂ ಈ ಭೂಮಿಯ ಮೇಲೆ ಅವತರಿಸಿ ತತ್ವ ಸಂಪ್ರದಾಯವನ್ನು ಸ್ಥಾಪನೆ ಮಾಡಿ ಜನರಲ್ಲಿ ಧರ್ಮವನ್ನು ಉಪದೇಶಿಸೋದ, ಭಕ್ತಿಯನ್ನು ಉಪದೇಶಿಸಬೇಕು, ಜ್ಞಾನಗಳನ್ನು ಉಪದೇಶ ಮಾಡಬೇಕು. ನೀವು ಅಷ್ಟೇ ಅಲ್ಲ, ನಿಮ್ಮೊಡನೆ ಇನ್ನೂ ಅನೇಕರು ಈ ಭೂಮಿಯಲ್ಲಿ ಅವತರಿಸಲಿದ್ದಾರೆ. ಯಾರ್ಯಾರು ಹುಟ್ಟಬೇಕು, ಯಾರ್ಯಾರು ಇನ್ನೂ ಅವತರಿಸಲಿದ್ದಾರೆ ಅನ್ನೋದನ್ನ ಶ್ರೀಮನ್ನಾರಾಯಣ ಆ ನವನಾರಾಯಣರಿಗೆ ತಿಳಿಸ್ತಾರೆ. ಕವಿಯೂ ಮುನಿಯೂ ಆದಂಥ ವಾಲ್ಮೀಕಿ ಮಹರ್ಷಿಯು ತುಲಸೀದಾಸನೆಂಬ ಹೆಸರಿನಿಂದ ಈ ಭೂಮಿ ಮೇಲೆ ಅವತರಿಸಬೇಕಾಗಿದೆ. ಬ್ರಹ್ಮಜ್ಞನಾದ ಶುಕಯೋಗಿಯು ಭಕ್ತ ಕಬೀರನಾಗಿಯೂ ಹುಟ್ಟಿ ಬರಬೇಕಾಗಿದೆ. ಮುನಿ ಶ್ರೇಷ್ಠನಾದಂಥ ವ್ಯಾಸನು ಜಯದೇವ ಕವೀಶ್ವರನಾಗಿ ಹುಟ್ಟಿ ಬರಬೇಕಾಗಿದೆ. ನನ್ನ ಪ್ರಾಣ ಪ್ರಿಯನಾದ ಉದ್ಧವನು ನಾಮದೇವನಾಗಿ ಅವತರಿಸಬೇಕಾಗಿದೆ. ಜಾಂಬವಂತನು ನರಹರಿ ಎಂಬ ಹೆಸರಿನಿಂದ ಅವತರಿಸೋ. ಬಲರಾಮನು ಪುಂಡಲೀಕನಾಗಿ ಅವತರಿಸ್ತಾನೆ. ಸ್ವತಃ ನಾನೂ ಸಹ ಜ್ಞಾನದೇವನೆಂಬ ನಾಮದಿಂದ ನಿಮ್ಮೊಡನೆ ಅವತರಿಸಲಿರುವೆನು. ಶ್ರೀ ಶಂಕರನು ನಿವೃತ್ತಿನಾಥನಾಗಿಯೂ ಬ್ರಹ್ಮದೇವನು ಸೋಪಾನನಾಗಿ ಅವತರಿಸ್ತಾರೆ. ಆದಿಮಾಯಿಯು ಮುಕ್ತಾಯಬಾಯಿಯಾಗಿ ಹುಟ್ಟಿ ಬರುತ್ತಾಳೆ. ಕುಬ್ಜ ಎಂಬ ದಾಸಿಯು ಜನಾಬಾಯಿಯಾಗಿ ಹುಟ್ಟಿ ಬರುತ್ತಾಳೆ. ದಾಸವರೆಣ್ಯನಾದ ಮಾರುತಿಯು ಶ್ರೀ ಸಮರ್ಥ ರಾಮದಾಸನಾಗಿ ಹುಟ್ಟಿ ಬರ್ತಾರೆ. ಹೀಗೆ ಈ ಭೂಮಿಯಲ್ಲಿ ಇಂಥ ಅವತಾರಿಕೆಯು ಆಗಬೇಕಾಗಿದೆ. ನಾವೆಲ್ಲ ಹುಟ್ಟಿ ಬಂದು ಈ ಭೂಮಿ ಮೇಲೆ ಭಕ್ತಿ ಯೋಗದ ಮಹಾತ್ಮೆಯನ್ನ ಈ ಜಗತ್ತಿನೆಲ್ಲೆಡೆ ಪ್ರಚಾರಗೊಳಿಸುವಂತಾಗಬೇಕು ಅಂಥೇಳಿ ಶ್ರೀಮನ್ನಾರಾಯಣ ನುಡಿದ. ಆಗ ಪೂರ್ವದಲ್ಲಿ ಬ್ರಹ್ಮದೇವನ ಬ್ರಹ್ಮ ವೀರ್ಯದಿಂದ 88,000 ಋಷಿಗಳು ಉದ್ಭವಿಸ್ತಾರೆ. ಆ ಕಾಲದಲ್ಲಿ ಬ್ರಹ್ಮದೇವನ ಬ್ರಹ್ಮ ವೀರ್ಯದ ಕೆಲವು ಭಾಗ ಜೀವ ದೆಶೆ ಇಲ್ಲದೆ ಅಲ್ಲಲ್ಲಿ ಅಲ್ಲಲ್ಲಿ ಬಿದ್ದುಕೊಂಡಿರ್ತದೆ. ಅದರಲ್ಲಿಯ ಒಂದು ಸ್ವಲ್ಪ ಅಂಶ 3 ಬಾರಿ ಯಮುನಾ ಮಡುವಿನಲ್ಲಿ ಬಿದ್ದಿರ್ತದೆ. ಆ 3 ಅಂಶಗಳಲ್ಲಿ 2 ಭಾಗವು ದೊಣ್ಣೆಯೊಂದರಲ್ಲಿ ಬಿದ್ದಿರ್ತದೆ. ಅದರಿಂದ ದ್ರೋಣ ಕೂಪದಲ್ಲಿ ಬಿತ್ತು. ಆ ಬ್ರಹ್ಮ ವೀರ್ಯಾಂಶವು ನೀರಿನಲ್ಲಿ ಬಿದ್ದು ಕೂಡಲೇ ಅದನ್ನ ಮೀನೊಂದು ನುಂಗಿಬಿಟ್ಟು ಮುಂದೆ ಆ ಮತ್ಸ್ಯದ ಗರ್ಭದಲ್ಲಿ ಆ ಬ್ರಹ್ಮ ವೀರ್ಯವು ರೂಪ ತಾಳಿ ಕೆಲವು ದಿನಗಳಲ್ಲಿ ಆ ಗರ್ಭದಿಂದ ಕವಿ ನಾರಾಯಣನು ನವನಾರಾಯಣರಲ್ಲಿ ಮೊದಲಿಗನಾದ ಕವಿ ನಾರಾಯಣನು ಮತ್ಸೇಂದ್ರನಾಥ ಅನ್ನುವಂಥ ಹೆಸರಿನಿಂದ ಈ ಭೂಮಿ ಮೇಲೆ ಪ್ರಕಟವಾಗಬೇಕಾಗಿದೆ ಅಂಥೇಳಿ ಶ್ರೀಮನ್ನಾರಾಯಣ ಹೇಳಿದರು. ನವನಾರಾಯಣರಲ್ಲಿ ಮೊದಲನೇ ಅವತಾರ ಮತ್ಸೇಂದ್ರನಾಥ ಹುಟ್ಟಿ ಬರಬೇಕಾಗಿದೆ, ಪ್ರಕಟವಾಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿಯಾಗಿ ಪಾರ್ವತಿ ವಲ್ಲಭನಾದಂಥ ಪರಮೇಶ್ವರನ ಆ ಕೋಪಾಗ್ನಿಯಿಂದ ಮನ್ಮಥನನ್ನ ತನ್ನ 3ನೇ ಕಣ್ಣು ತೆರೆದು ಭಸ್ಮಗೊಳಿಸ್ತಾನೆ. ಆಗ ಕಾಮನನ್ನ ಅಗ್ನಿಯು ಭಕ್ಷಣೆ ಮಾಡ್ತದೆ. ಅದಕ್ಕಾಗಿ ಅಂತರಿಕ್ಷ ನಾರಾಯಣನು ಅಗ್ನಿಯ ಹೊಟ್ಟೆಯಿಂದ ಉದರದಿಂದ ಉತ್ತರಿಸಿ ನವನಾರಾಯಣರಲ್ಲಿ ಜಾಲಂಧರ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತನಾಗಬೇಕಾಗಿದೆ ಅನ್ನುವಂಥ ಮಾತು ಹೇಳಿದರು. 2ನೇ ಅವತಾರ ಮುಂದೆ ಜನಮೇಜಯ ರಾಜನು ಆಚರಿಸಿರುವಂಥ ಸರ್ಪಯಾಗದಲ್ಲಿ ಬ್ರಾಹ್ಮಣರು ಮಂತ್ರೋಚ್ಚಾರಣೆಯ ಮೂಲಕವಾಗಿ ಸರ್ವ ಸರ್ಪಗಳನ್ನು ಆಹುತಿಯಾಗಿಸ್ತಾರೆ. ಆ ವೇಳೆಯಲ್ಲಿ ಸರ್ಪಿನಿ ಅಂದರೆ ಹೆಣ್ಣು ಸರ್ಪವೊಂದರ ಉದರದಲ್ಲಿ ಬ್ರಹ್ಮ ವೀರ್ಯವಿರುವುದನ್ನ ಆಸ್ತಿಕನೆಂಬ ಋಷಿ ಅರಿತಾನೆ. ಆತನು ಆ ಸರ್ಪಿನಿಯನ್ನು ಅಂದರೆ ಹೆಣ್ಣು ಸರ್ಪವನ್ನು ಹಿಡಿದು ಒಂದು ವಟವೃಕ್ಷದ ಪೊದರಿನಲ್ಲಿ ರಹಸ್ಯವಾಗಿಡ್ತಾನೆ. ಯೋಗ್ಯ ಸಮಯ ಪ್ರಾಪ್ತಿಯಾದ ಕೂಡಲೇ ಆ ಸರ್ಪಿನಿಯು ತಾನಿಟ್ಟಂಥ ತತ್ತಿಗಳನ್ನು ಅಲ್ಲಿಯೇ ಚೆಲ್ಲಿ ಹೊರಟು ಹೋಗ್ತದೆ.
ಆ ಸರ್ಪಿಣಿಯ ತತ್ತಿಗಳು ಇನ್ನೂ ಸಹ ಇದ್ದಿವೆ ಅನ್ನುವಂಥ, ಅಲ್ಲೇ ಬಿದ್ದಿವೆ ಅನ್ನುವಂಥ ಮಾತು ಇದೆ. ಆ ತತ್ತಿ ಒಂದರಿಂದ ಆವಿರ್ಹೋತ್ರ ನಾರಾಯಣನು ಜನಿಸಿ ವಟಸಿದ್ಧ ನಾಗನಾಥ, ವಟಸಿದ್ಧ ನಾಗನಾಥ ಅನ್ನುವಂಥ ಮೂರನೇ ನವನಾಥ ಪ್ರಕಟ ಆಗ್ತಾನೆ ಅಂತ ಹೇಳಿದರು. ಮುಂದೆ ಆ ಬ್ರಹ್ಮವೀರ್ಯದ ಕೆಲವೊಂದಿಷ್ಟು ಅಂಶ ನರ್ಮದಾ ನದಿಯ ಮಡುವಿನಲ್ಲಿ ಉಸುಕಿನಲ್ಲಿ ಬಿದ್ದಿರ್ತದೆ. ಅಲ್ಲಿ ಚಮಸ ನಾರಾಯಣನು ರೇವನಸಿದ್ಧನೆಂಬ ಹೆಸರಿನಿಂದ ಅವತರಿಸಲಿ, ಪರಮ ಪವಿತ್ರಳಾದಂಥ ಭೂತಾಯಿಯ ಒಡಲೊಳಗಿನ ಆ ರೇವಾತೀರದ ಉಸುಕಿನಲ್ಲಿ ಆತ ಜನಿಸುವುದರಿಂದ ಅವನಿಗೆ ರೇವನಸಿದ್ಧ, ರೇವನಸಿದ್ಧನಾಥ ಅನ್ನುವಂಥ ನಾಮ ಬರ್ತದೆ. ನಾಲ್ಕನೆಯ ನವನಾಥ. ಮುಂದೆ ಮತ್ಸೇಂದ್ರನಾಥನು ಸೂರ್ಯ ರೇತಸ್ಸಿನ ಪ್ರಾಪ್ತಿಗಾಗಿ ಅಭಿಮಂತ್ರಿಕ ಭಸ್ಮವನ್ನು ನೀಡಲು ಅದು ಕೆಂಡದ ಮೇಲೆ ಬೀಳುವ ಮೂಲಕ ಅದರಲ್ಲಿ ಸೂರ್ಯ ತನ್ನ ದಿವ್ಯಾಂಶವನ್ನು, ತನ್ನ ದಿವ್ಯವಾದಂಥ ಅಂಶವನ್ನು ಅಲ್ಲಿ ಬೀರ್ತಾನೆ. ಅದರಲ್ಲಿ ಹರಿನಾರಾಯಣನು ಗೋರಕ್ಷನಾಥ, ಗೋರಕ್ಷನಾಥ ಎಂಬ ಹೆಸರಿನಿಂದ ಪ್ರಕಟಗೊಳ್ತಾನೆ ಅನ್ನುವಂಥ ಮಾತ ಶ್ರೀಮನ್ನಾರಾಯಣ ನಾಲ್ಕನೆಯ ನವನಾಥರ, ಐದನೇ ನವನಾಥರ ಒಂದು ಪ್ರಕಟದ ಬಗ್ಗೆ ಹೇಳ್ತಾರೆ. ಪರಮ ಪವಿತ್ರಳಾದಂಥ ಪಾರ್ವತಿ, ಆ ಪಾರ್ವತಿಯನ್ನು ವರಿಸಲು ಸುರರೆಲ್ಲರೂ ದಕ್ಷ ಪ್ರಜಾಪತಿಯ ಆಸ್ಥಾನಕ್ಕೆ ಬರ್ತಾರೆ. ಆ ಒಂದು ಸಮಾರಂಭಕ್ಕೆ ಚತುರ್ಮುಖ ಬ್ರಹ್ಮದೇವನು ಆಗಮಿಸ್ತಾನೆ. ಆ ಪಾರ್ವತಿಯ ಒಂದು ಅಲೌಕಿಕ ಸೌಂದರ್ಯವನ್ನು ನೋಡಿ ವ್ಯಾಮೋಹಕ್ಕೆ ಒಳಗಾಗಿ ವೀರ್ಯಸ್ಖಲನ ಆಗ್ತದೆ ಚತುರ್ಮುಖ ಬ್ರಹ್ಮನ, ವೀರ್ಯಸ್ಖಲನವಾಗ್ತದೆ. ಆಗ ಸಭೆಯಲ್ಲಿ ಕುಳಿತ ಆತ ಅದರಿಂದ ಲಜ್ಜಿತನಾಗಿ ತನ್ನ ಕಾಲಿನಿಂದ ಅದನ್ನು ತಿಕ್ಕುತ್ತಾನೆ. ಆಗ ಅದು 60,000 ಅಂಶಗಳಾಗಿ ವ್ಯಕ್ತವಾಗ್ತದೆ. ಆ 60,000 ಅಂಶಗಳಿಗೆ ಜೀವ ಚೈತನ್ಯ ಉಂಟಾಯಿತು. ಅದರಿಂದ 60,000 ವಾಲಕಿಲ್ಯ ಋಷಿಗಳಾದರು. ಮತ್ತೊಂದು ಭಾಗ ಹಾಗೆ ಉಳಿತದೆ. ಲಜ್ಜೆಗೊಂಡಂಥ ಆ ಚತುರ್ಮುಖ ಬ್ರಹ್ಮ ಅದನ್ನು ಕಸದೊಂದಿಗೆ ಭಾಗೀರಥಿಯ ಜಲದಲ್ಲಿ ಚೆಲ್ತಾನೆ. ಅದರೊಳಗಿನ ಒಂದು ಅಂಶ ದರ್ಬೆಯ ಬೆಟ್ಟದಲ್ಲಿ ಸಿಕ್ಕಾಕೊಳ್ತದೆ. ಅದು ಆ ರೇತೋಭಾಗದ ಬಳ್ಳಿಯಲ್ಲಿ ಪಿಪ್ಪಲಾಯನ ನಾರಾಯಣ ಚರಪಟಿನಾಥನೆಂದು ಪ್ರಖ್ಯಾತನಾಗಬೇಕು ಅಂಥೇಳಿ ಶ್ರೀಮನ್ನಾರಾಯಣ ಹೇಳ್ತಾರೆ. ಇದು ಆರನೆಯ ಚಿರಪಟಿನಾಥ, ಆರನೆಯ ನವನಾಥ. ಕೈಲಿಕ ಋಷಿಯು ತನ್ನಲ್ಲಿರುವಂಥ ಭರ್ತರಿ ಎಂಬ ಹೆಸರಿನ ಭಿಕ್ಷಾಪಾತ್ರೆಯನ್ನು ಅಂಗಳದಲ್ಲಿ ಇಟ್ಟಿರ್ತಾನೆ. ಆ ಪಾತ್ರೆಯಲ್ಲಿ ಆಕಸ್ಮಿಕವಾಗಿ ಸೂರ್ಯ ವೀರ್ಯಾಂಶವು ಬಿದ್ದಿರ್ತದೆ. ಋಷಿಯು ಆ ಪಾತ್ರೆಯನ್ನು ಭದ್ರವಾಗಿರಿಸ್ತಾನೆ. ಆ ಪಾತ್ರೆಯಲ್ಲಿ ದ್ರುಮಿಲ ನಾರಾಯಣನು ಸಂಚಾರ ಮಾಡುತ್ತಿರುವುದರಿಂದ ಭರ್ತೃಹರಿ ಎಂದು ಪ್ರಕಟವಾಗುತ್ತಾನೆ. ಭರ್ತರಿನಾಥ, ಭರ್ತರಿನಾಥ ಅನ್ನುವಂಥ ನಾಥ ಅಲ್ಲಿ ಪ್ರಕಟವಾಗುತ್ತಾನೆ, ಏಳನೆಯ ನವನಾಥ. ಮುಂದೆ ಬ್ರಹ್ಮ ವೀರ್ಯಾಂಶವು ಹಿಮಗಿರಿಯ ಅರಣ್ಯದಲ್ಲಿ ಸರಸ್ವತಿಯ ದೆಸೆಯಿಂದ ಪತನವಾಗ್ತದೆ. ಅದರ ಕೆಲವು ಅಂಶವು ನೆಲದ ಮೇಲೆ ಬಿದ್ದಿರ್ತದೆ. ನೆಲದ ಮೇಲೆ ಬಿದ್ದಿರುವಂಥ ಆ ವೀರ್ಯಾಂಶದ ಮೇಲೆ ಹುಲಿಯೊಂದು ನಡೆದು ಹೋದುದರಿಂದ ಆ ಅಂಶದ ಒಂದಿಷ್ಟು ಭಾಗ ಹುಲಿಯ ಕಾಲಿನಲ್ಲಿ ಸೇರಿಕೊಳ್ಳುತ್ತದೆ. ಇನ್ನು ಕೆಲವು ಅಂಶವು ಆನೆಯ ಕಿವಿಯೊಂದರಲ್ಲಿ ಪ್ರವೇಶವಾಗ್ತದೆ. ಆನೆಯ ಕಿವಿಯಲ್ಲಿ ಪ್ರಬುದ್ಧ ನಾರಾಯಣನು ಕಾನಿಫನೆಂಬ ಹೆಸರಿನಿಂದ ಪ್ರಕಟವಾಗ್ತಾನೆ. ಅವನೇ ನವನಾಥರಲ್ಲಿ ಎಂಟನೆಯ ನವನಾಥ, ಗಹನೀನಾಥ, ಕಾನಿಫನಾಥ. ಹೀಗೆ ಗೋರಖನಾಥನು ಮಣ್ಣಿನ ಮುದ್ದೆಯಿಂದ ಗೊಂಬೆಯೊಂದನ್ನು ರಚಿಸ್ತಾನೆ. ಅದರಲ್ಲಿ ಕರಭಾಜನನನ್ನು ಸಂಚರಿಸಿ ಅದೇ ಹೆಸರಿನಿಂದ ಪ್ರಕಟ ಮಾಡ್ತಾನೆ. ಹೀಗೆ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನು ಯಾರ್ಯಾರು ಎಲ್ಲೆಲ್ಲಿ ಪ್ರಕಟ ಆಗಬೇಕು ಅನ್ನುವುದನ್ನು ತಿಳಿಸಿ ತನ್ನ ಸಂಕಲ್ಪವನ್ನು
ಆ ನವನಾಥರಿಗೆ ನವನಾರಾಯಣರಿಗೆ ವಿಸ್ತಾರ ಮಾಡಿ ತಿಳಿಸ್ತಾರೆ. ಅವರೆಲ್ಲರೂ ಶ್ರೀಮನ್ನಾರಾಯಣನಿಗೆ ಭಕ್ತಿಯಿಂದ ವಂದಿಸಿ ಮಂದಾರ ಪರ್ವತಕ್ಕೆ ತೆರಳ್ತಾರೆ. ಅಲ್ಲೇ ಶಿಖರದ ಮೇಲಿರುವಂಥ ಆ ಶುಕ್ರಾಚಾರ್ಯರ ಸಮಾಧಿಯ ಬಳಿಗೆ ಹೋಗಿ ಅವರೆಲ್ಲರೂ ಸಮಾಧಿಸ್ಥರಾಗ್ತಾರೆ. ಮುಂದೆ ಆ ನವನಾಥರು ಯಾವ ರೀತಿಯಾಗಿ ಅವತಾರ ತಾಳಿ ಈ ಭೂಮಿ ಮೇಲೆ ಬರ್ತಾರೆ, ಮೊದಲನೆಯ ಅವತಾರವಾಗಿರುವಂಥ ಮತ್ಸೇಂದ್ರನಾಥನ ಅವತಾರದ ಕುರಿತು ಅವರು ಮಾಡಿರುವಂಥ ಲೀಲೆ ಮಹಿಮೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋದದ. ತಾವೆಲ್ಲರೂ ಭಕ್ತಿ ಇಟ್ಟು ಆಲಿಸಿ ಮುಂದಿನ ವಿಡಿಯೋದಲ್ಲಿ ಬರುವಂಥ ಮಹತ್ವದ ಈ ನವನಾಥರ ಭಕ್ತಿ ಸಾರದ ಕಥಾಮೃತವನ್ನು ತಾವುಗಳೆಲ್ಲ ಸವಿದು ತಮ್ಮ ಜೀವನವನ್ನು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ನಾನು ಭಕ್ತಿಯಿಂದ ತಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥಿಸ್ತೇನೆ. ಶಾಂತದಿಂದ ಈ ಒಂದು ಚರಿತಾಮೃತವನ್ನು ಕೇಳಿದ ಆ ನವನಾರಾಯಣರೇ ನವನಾಥರಾಗಿ ಪ್ರಕಟವಾಗುವಂಥ ವಿಷಯವನ್ನು ಶ್ರೀಮನ್ನಾರಾಯಣನು ಆ ನವನಾರಾಯಣರಿಗೆ ಉಪದೇಶಿಸಿರುವ ಈ ಅಧ್ಯಾಯದ ಮೊದಲ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ತಾವೆಲ್ಲ ಈ ನವನಾಥರ ನವನಾರಾಯಣರೇ ನವನಾಥರಾಗಿ ಅವತರಿಸಿರುವಂಥ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಭಕ್ತಿಯ ಪ್ರಣಾಮಗಳು. ಓಂ ಶಾಂತಿ.